ಕಾಂಗ್ರೆಸ್ನಿಂದ ಒಕ್ಕಲಿಗ ನಾಯಕರ ಕಡೆಗಣನೆ ವಿಚಾರ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ನಾಯಕರ ಕಡೆಗಣನೆ ವಿಚಾರ ಸಂಬಂಧಪಟ್ಟಂತೆ ನಾನೇನು ಕಾಂಗ್ರೆಸ್ ಕಡೆಗಣಿಸಿಲ್ಲ ಎಂದು ಅಂಬರೀಶ್ ಹೇಳಿದ್ದಾರೆ. ನನಗೆ ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ ಎಂದು ಮಾಜಿ ಮಂತ್ರಿ ಹೇಳಿದ್ದಾರೆ. ಅದರಿಂದ ನಾನು ಬೇಜಾರ್ ಮಾಡಿಕೊಳ್ಳೋದು ಏನೂ ಇಲ್ಲ. ಪರೋಕ್ಷವಾಗಿ ಕೃಷ್ಣಕ್ಕೆ ಟಾಂಗ್ ನೀಡಿದ್ರ ರೆಬಲ್ ಸ್ಟಾರ್ ಅಂಬರೀಶ್, ಎಲ್ಲರೂ ಒಳ್ಳೇದಾಗೋ ರೀತಿ ಕೆಲಸ ಮಾಡಿಕೊಂಡು ಬಂದಿದ್ದೀನಿ. ಕೃಷ್ಣ ಬದಲಿಗೆ ಕಾಂಗ್ರೆಸ್ನಲ್ಲಿ ಯಾರಾದರೂ ಜವಾಬ್ದಾರಿ ವಹಿಸಿಕೊಳ್ತಾರೆ, ಮಂಡ್ಯ ಜವಾಬ್ದಾರಿ ಯಾರಿಗೆ ಕೊಡಬೇಕು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮಂಡ್ಯದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಹೇಳಿಕೆಯನ್ನ ನೀಡಿದ್ದಾರೆ. ಯಾರೇ ಆಗಲಿ ಅವರ ಆತ್ಮಗೌರವಕ್ಕೆ ಧಕ್ಕೆ ಉಂಟಾದಾಗ, ಈ ಥರ ಸನ್ನಿವೇಶಗಳು ಬಂದಾಗ ತೀರ್ಮಾನಗಳು ತಗೊಳ್ಳೋದು ಅವರಿಗೆ. ಬಟ್ ಈಸ್ ಎ ಸೀನಿಯರ್ ಮ್ಯಾನ್ ಆ್ಯಂಡ್ ನಮಗೆಲ್ರಿಗೂ ನಾಯಕತ್ವ ವಹಿಸಿ ಬೇಕಾದಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ನಮ್ಮ ಕರ್ನಾಟಕಕ್ಕೆ ITBT ತಂದರು, ಯಶಸ್ವಿನಿ ಯೋಜನೆ ತಂದರು, ಮೈಸೂರು ಬೆಂಗಳೂರು ಡಬಲ್ ರೋಡ್ ಮಾಡಿಸಿದ್ರು. ಈಸ್ ಡನ್ ಇಸ್ ಡ್ಯೂಟಿ. ಅವ್ರಿಗೇನಾದರೂ ನೋವಾಗಿದ್ದರೆ ಈ ಥರ ತೀರ್ಮಾನಕ್ಕೆ ಬಂದಿರ್ಬೋದು ಅಂತ. ಪಕ್ಕಾ ರಾಜಕಾರಣದ ಲೆಕ್ಕಾಚಾರ ನೋಡುವುದಾದರೆ ಇದು ರಾಜೀನಾಮೆಯನ್ನು ಕೊಡುವಂತಹ ಸಮಯವಲ್ಲ. ಆದರೆ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ವರ್ಷವಿದೆ ಇನ್ನೂ ಬಾಕಿ ಚುನಾವಣೆಗೆ. ಆದರೆ ಕಾಂಗ್ರೆಸ್ನಿಂದ ರಾಜ್ಯದ ಹಿರಿಯ ರಾಜಕಾರಣಿ ಪ್ರಭಾವಿ ಶ್ರೀ SM ಕೃಷ್ಣ ಈಗ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ಹಾಗೂ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ ತಮ್ಮ ವಿದಾಯವನ್ನ ಹೇಳಿದ್ದಾರೆ. ಇದಂತರಹ ಕಲುಷಿತ ಸಮಾಜ, ಇಲ್ಲಿ ನ್ಯಾಯ ಅನ್ಯಾಯಗಳು ಸಹಜ. ಪ್ರಾಣಕ್ಕೆ ಬಾಜಿ ಕಟ್ಟೋ ಈ ವ್ಯವಸ್ಥೆಯಲ್ಲಿ ಸಾಬೀತಾಗೋ ಸತ್ಯಗಳಿಗಿಂತ ಮುಚ್ಚು ಹಾಕೋ ಮಸ್ಲತೆಗಳೇ ಜಾಸ್ತಿ.